ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ನೀವು ವೀಡಿಯೋ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದೀರಾ. ನನಗಂತೂ ಸಖತ್ ಖುಷಿಯಾಯಿತು. ನಿನ್ನೆ ವೀಡಿಯೋ ಚೆನ್ನಾಗಿ ರೀಚ್ ಆಯಿತು ಎಲ್ರಿಗೂ. ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್. ಈಗ ಅದ್ರ ಮುಂದಿಂದು ಅದು ಲೆಂತ್ ಆಗತ್ತೆ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ನಾನು ಅಕ್ಕಿ ಮತ್ತು ಹಿಟ್ಟುಗಳೆಲ್ಲ ಇಟ್ಕೋತೀನಿ, ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಾಕ್ಸ್ ಎಲ್ಲ ತೆಗ್ದು ನೀಟಾಗಿ ತೊಳಿಬೇಕಲ್ವ, ಸೊ ಅದಕ್ಕೆ. ಫ್ರೆಂಡ್ಸ್, ಏನು ಗೊತ್ತಾ, ಇದರೊಳಗೆ ಅಕ್ಕಿ ಇಟ್ಟಿದೆ, ಅದರೊಳಗೆ ರಾಗಿ ಇಟ್ಟಿದೆ. ನಾವು ಮನೆಗೆ ಬಂದಾಗ ತೊಗೊಂಬಂದಿದ್ದು ರಾಗಿ ಇಟ್ಟು ಅಕ್ಕಿ ಇಟ್ಟು ಎಸ್ತು ಬಿಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಹುಳ ಆಗಿರುತ್ತೆ ಅಂತ ಅಂದ್ಕೊತೀನಿ ನಾನು, ಸೊ ಆ ಥರ ಡೌಟ್ ಇದೆ. ಆ್ಯಂಡ್ ನೋಡಿ, ಫುಲ್ಲು ವೀಡಿಯೋ ನೋಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನಿಮ್ಮಲ್ಲಿ ನಾನೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು. ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗಾಯ್ಸ್, ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಬನ್ನಿ ಇಟ್ಟು ಓಪನ್ ಮಾಡೋಣ. ನಾನು ಈಗಲೇ ಓಪನ್ ಮಾಡ್ತಿರೋದು, ಆ್ಯಂಡ್ ಹೊರಗಡೆ ತೊಗೊಂಬಂದು ಓಪನ್ ಮಾಡ್ತಾ ಇದ್ದೀನಿ. ಒಳಗಡೆ ಅಕಸ್ಮಾತ್ ಹುಳ ಗಿಳ ಆಗಿದ್ದರೆ ಸಖತ್ ಫ್ರೆಶ್ ಆಗಿತ್ತು, ಎಲ್ಲೂ ಏನೂ ಹುಳ ಆಗಿಲ್ಲ, ಎಲ್ಲ ತೆಗೆದು ನೋಡಿದೆ. ಆ್ಯಂಡ್ ಪಾಪಂಗೆ ನಾನು ರಾಗಿ ಸರಿ ತಿನ್ಸೋದು ಬಿಟ್ಬಿಟ್ಟಿದ್ದೀನಿ, ಅವಳದು ಕೂಡ ಇದರೊಳಗೆ ಇಟ್ಟಿದ್ದೆ ನೋಡಿ, ಹೆಂಗೆ ಇಟ್ಟಿದ್ದೋ ಹಂಗೆ ಇಟ್ಟಿದ್ದೆ. ಆ್ಯಂಡ್ ಈ ಕಡೆ ನಾನು ಓಪನ್ ಮಾಡಿ ಇಟ್ಟಿದ್ದೆ ಇದರೊಳಗೆ, ಅಂದರೆ ಒಂಥರ ನೀರಿನ ಅಂಡೆ ಥರ ಆಯ್ತಲ್ಲ, ಅದರೊಳಗೆ ಅಕ್ಕಿ ಹಸಿಟ್ಟಿಟ್ಟಿದ್ದೆ, ಅದೆಲ್ಲ ಹುಳ ಆಗ್ಬಿಟ್ಟೈತೆ. ಸೊ ಅಕ್ಕಿ ಹಸಿಟ್ಟು ಮಾತ್ರ ಎಸಿತೀನಿ, ಸುಮ್ಮನೆ ವೇಸ್ಟ್ ಅಲ್ವಾ, ರಾಗಿ ಹಸಿಟ್ಟೆಲ್ಲ ಏನಕ್ಕೆ ವೇಸ್ಟ್ ಮಾಡಲಿ, ತೊಗೊಂಡೋಗಿ ನಮ್ಮ ಅತ್ತೆ ಮನೆಗೆ ಕೊಟ್ಬಿಡೋಣ ಅಂತ. ಯಾಕೆಂದರೆ ನಾವು ಜಾಸ್ತಿ ಮುದ್ದೆ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ತೊಗೊಂಬಂದಿದ್ದು. ಆ್ಯಂಡ್ ಎಲ್ಲ ಹಾಕಿ ಇಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳೆಯೋದು, ಪಾತ್ರೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಗಾಯ್ಸ್, ಬೆಳಗ್ಗೆ ನಾನು ತಿಂಡಿ ದೋಸೆ ಮಾಡಿದ್ದೆ, ಆ್ಯಂಡ್ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿ ನಾವು ಮಸಾಲೆ ದೋಸೆ ಗರಿ ಗರಿಯಾಗಿ ಮಾಡಿಟ್ಕೊಳ್ಳೋದು ಮಾಡೋದು ಅಂತ ಟಿಪ್ಸ್ ಕೊಡ್ತೀನಿ ಇವತ್ತಿನ ನಾನು ವಿಡಿಯೋದಲ್ಲಿ, ಫುಲ್ ನೋಡಿ. ಫ್ರೆಂಡ್ಸ್, ನನ್ನ ಗಂಡನ ಕೇಳಿದೆ ಅಪ್ಪ ಅಮ್ಮ ಮನೆಗೆ ಹೋಗ್ತೀನಿ ಶಿವರಾತ್ರಿಗೆ ಅಂತ, ಅವ್ರು ಬೇಡ ಅಂದರು. ಅವರಿಗೆ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗೋದೇ ಇಷ್ಟ ಇಲ್ಲ ಜಾಸ್ತಿ. ಅಮ್ಮ ಕರೀತಾ ಇದ್ರು ಫೋನ್ ಮಾಡಿ, ಬಾ ಹಬ್ಬಕ್ಕಿಲ್ಲೇ, ಏನು ಇಬ್ಬರೇ ಮಾಡ್ತೀರಾ ಅಂತ. ನಮ್ಮಮ್ಮ ಪ್ರತಿಯೊಂದು ಹಬ್ಬಕ್ಕೂ ಕರೀತಾರೆ ಬಾಬಾ ಅಂತ, ಇನ್ನೂ ನಮ್ಮ ಅತ್ತೆನೇ ಕರೆಯಲ್ಲ. ಆ ಒಂದು ವಿಷಯದಲ್ಲಿ ನಂಗೆ ಸಖತ್ತು ಬೇಜಾರು. ಓಕೆ, ಅಮ್ಮ ಕರೀತಾರೆ, ಅದು ನನಗೆ ಖುಷಿ ಇದೆ. ಹೋಗಬೇಕು ಅಂದರೆ ನನ್ನ ಹಸ್ಬೆಂಡ್ ಕಳಿಸೋದೇ ಇಲ್ಲ, ಅವ್ರಿಗೆ ಒಟ್ಟು ಅಪ್ಪ ಅಮ್ಮ ಮನೆಗೆ ಹೋಗಂಗಿಲ್ಲ ನಾನು. ಯಾಕಂದರೆ ನನಗೂ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಇಲ್ವಾ ಅಪ್ಪ ಅಮ್ಮ ಕಂಡ್ರೆ ಅಂತ ನನ್ನ ಏನು ಅನಿಸಿಕೆ. ಓ, ಆ್ಯಂಡ್ ಈ ಅಂಡೆನ ಒಳಗಡೆ ತೊಳೆಯೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಇದೆಲ್ಲ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ಟ್ಯಾಂಡು, ಅದಕ್ಕೆ ಇಲ್ಲಿ ಹೇಗೂ ಖಾಲಿ ಯಾರು ಬರಲ್ಲ ಅಲ್ವಾ ಅಂತ ಇಲ್ಲಿ ತೊಳೆಯೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಬೆಡ್ಶೀಟ್ ಎಲ್ಲ ಒಣ ಹಾಕಿದ್ದಾರೆ, ಸೊ ಬಿಸಿಲು ತುಂಬಾ ಚೆನ್ನಾಗಿದೆ, ಸೊ ಅದಕ್ಕೆ ಪಾತ್ರೆ ಬೆಳಗೋದು ಹೊರಗಿದೆ, ಸೋಪು ಅದನ್ನು ತರೋಕ್ಕೆ ಹೋಗಿದ್ದೀನಿ. ಆ್ಯಂಡ್ ನಂಗೆ ತುಂಬ ಬೇಜಾರು ಫ್ರೆಂಡ್ಸ್, ಯಾಕೆಂದರೆ ಇಲ್ಲಿ ತಿಪ್ಟೂರು ನನಗೆ ಯಾರೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಖುಷಿಯಾಯಿತು, ಆಮೇಲೆ ನನಗೆ ಸಖತ್ತು ಬೇಜಾರು. ನನ್ನ ಹಸ್ಬೆಂಡ್ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ, ನಮ್ಮ ಅಮ್ಮ ಅಪ್ಪ ಮನೆಗೂ ಅವ್ರು ಕಳಿಸೋದೇ ಇಲ್ಲ ಅಂದರೆ. ಈಗ ಲಾಸ್ಟ್ ಎರಡು ವಾರ ಆಯಿತು ಅನಿಸುತ್ತೆ ಹೋಗಿ ಬಂದು, ಬೈಕ್ ಕೊಡೋಕೆ ಹೋಗಿದ್ವಲ್ಲ, ವ್ಲಾಗ್ ಮಾಡಿದ್ನಲ್ಲ, ಇನ್ನೂ ನೆಕ್ಸ್ಟು ಹೋಗೋದೇ ಬೇಡ ಅಂತಾರೆ ನನ್ನ ಹಸ್ಬೆಂಡು. ಯಾಕೆಂದರೆ ಅವರು ಒಬ್ಬರೇ ಇರ್ತಾರೆ, ನನಗೂ ಬೇಜಾರಾಗತ್ತೆ, ಪಾಪುನ ಬಿಟ್ಟಿರಲ್ಲ, ಪಾಪುನ ಬಿಟ್ಟು ನಂಗೆ ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು. ಚನೋ, ಏನಿದೆ ಅವಸ್ಥೆ? ಆ ಯಾರದು ಹಿಂಗ್, ಯಾರಿದ್ ಹಿಂಗಾಗೋರೆ? ಚಿನ್ನೋ ಬಾ ನೋಡಿ ಕ್ಯಾಮ್ರಾ. ಓ ಅಲ್ಲೋಡಿ ಪಾಪು, ಹೋಗ್ ಏನ್ ಮಾಡ್ತೈತೆ? ಏನ್ ಮಾಡ್ತಿದ್ಯಾ? ಅಲ್ಲೆಲ್ಲ ಹೋಗಿ ತೆಗಿಬೇಡ, ಬಾ ನೀನೀಗ. ಚಿನ್ನ 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 ಬಾಬಾ ಎಲ್ಲಿ? ಅಮ್ಮಿ ಅಲ್ಲ ನಾನು, ನಾನು ನಿಮ್ಮ ಅಮ್ಮ ಅಲ್ಲ, ನಾನು ನಿಮ್ಮ ಅಮ್ಮ ಅಲ್ಲ. ಗಾಯ್ಸ್, ಎಲ್ಲ ಕ್ಲೀನ್ ಆಯಿತು, ಸೊ ಎಲ್ಲ ಕ್ಲೀನ್ ಆಯಿತು ಅಂತ ಸ್ನಾನ ಮಾಡ್ಕೊಂಬಂದು
ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಕೇಳ್ತಿರ್ತೀರ ಏನು ಹಚ್ತೀರಾ ನಿಮ್ಮ ಫೇಸ್ಗೆ ಅಂತ. ಏನಿಲ್ಲ, ಜಸ್ಟ್ ಟೋನರ್ ಆ್ಯಂಡ್ ಮಾಯಿಶ್ಚರೈಸರ್ ಎರಡೇ ಹಚ್ಚೋದು. ಆ್ಯಂಡ್ ಲಿಪ್ ಬಾಮ್ ಕೂಡ ಹಚ್ತೀನಿ ಮಿಸ್ ಮಾಡ್ದಂಗೆ. ಈಗಂತೂ ವಿಂಟರ್ ಸೀಸನ್ ಇರೋದ್ರಿಂದ ನೀವು ಯಾವುದಾದ್ರೂ ಹಚ್ಚಿ ಫ್ರೆಂಡ್ಸ್, ಇದೇ ಹಚ್ಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಒಂದು ಮಾಯಿಶ್ಚರೈಸರು, ಟೋನರು, ರೋಸ್ ವಾಟರು. ಓಕೆ, ನಿಮ್ಮ ಹತ್ರ ಟೋನರ್ ಇಲ್ಲ ಅಂದರೆ 10 ರೂಪಾಯಿಗೆ ರೋಸ್ ವಾಟರ್ ಸಿಗತ್ತೆ. ಆ್ಯಂಡ್ ನಿವ್ಯ ಮಾಯಿಶ್ಚರೈಸರ್ ತುಂಬ ಕಡಿಮೆ ರೇಟಿಗೆ ಸಿಗತ್ತೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಅದು ಕೂಡ ನಾನು ಇಷ್ಟು ದಿವಸ ಅದನ್ನೇ ಯೂಸ್ ಮಾಡ್ತಿರ್ಬೋದು, ಮಾಡ್ತಿದ್ದಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು ನನಗೆ. ಆ್ಯಂಡ್ ಲಿಪ್ ಬಾಮ್ ಇದು 10 ರೂಪಾಯಿ ಅಷ್ಟೇ. ಒಂದು ಒಳ್ಳೆ ಈಸಿ ಸ್ಕಿನ್ ಕೇರ್, ಏನು ಇದಕ್ಕೆ ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸ್ನಾನ ಮಾಡ್ಕೊಂಬಂದೆ ಕ್ಷಣ ಈ ರೀತಿ ನಾನು ಸ್ಕಿನ್ ಕೇರ್ ಫಾಲೋ ಮಾಡ್ತೀನಿ ಇಷ್ಟೇ. ಆ್ಯಂಡ್ ತುಟಿಗೆ ಈ ಚಳಿಗಾಲದಲ್ಲಿ ಹಚ್ಚೆ ಹಚ್ಚಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಾನು ಸಕ್ಕ ನನ್ನ ಫೇಸ್ಗೆ ಅಪ್ಲೈ ಮಾಡಿಲ್ಲ ಅಂದರೂ ತುಟಿಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಅದು ಬಿದ್ದೋಯ್ತು ಕೆಳಗಡೆ. ಸೊ ಅದಕ್ಕೆ ಇಲ್ಲಿ ನನ್ನ ಮುದ್ದು ಬಂಗಾರ, ನನ್ನ ಚಿನ್ನು ಪುಟಾಣಿ ಪಾಚಂಡೈತೆ. ಅವಳಿಗೆ ಸ್ನಾನ ಮಾಡಿಸ್ದೆ, ಬೇವುದ್ಬಿಡ್ತಾಳೆ. ಸ್ನಾನ ಮಾಡಿಸಿ ಫುಲ್ಲು ಹಚ್ಚಿ ಮಲಗಿಸಿದ್ರೆ, ಆ್ಯಂಡ್ ಅವಳಿಗೆ ಮಲಗಿಸಿ ನಾನು ಆಮೇಲೆ ಸ್ನಾನಕ್ಕೆ ಹೋಗಿದ್ದು ನೀಟಾಗಿ ಮಲಸಿ. ನನಗೆ ನನ್ನ ಬಂಗಾರ ಅಂದರೆ ಸಖತ್ ಇಷ್ಟ. ಮಲಗಿದಾಗ ನೋಡೋದು, ಮುದ್ಕೊಡೋದು, ಕೈ ಮುಟ್ಟೋದು, ಇದೆಲ್ಲ ಮಾಡ್ತಿರ್ತೀನಿ ನಾನು. ಏನೋ ಒಂಥರ ಖುಷಿ ಅಲ್ವಾ. ಆ್ಯಂಡ್ ಬನ್ನಿ ಈಗ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ರಾತ್ರಿ ಅನ್ನ, ಓಕೆ, ಅಥವಾ ನೀವು ಬಿಸಿ ಅನ್ನ ಕೂಡ ಹಾಕ್ಕೋಬೋದು. ಈ ರೀತಿ ಮಸಾಲೆ ದೋಸೆ ಟ್ರೈ ಮಾಡಿ ನೀವೇ ಸಖತ್ ಇಷ್ಟಪಟ್ಟು ತಿಂತೀರಾ. ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಸಿಪಿ. ಆ್ಯಂಡ್ ಅಷ್ಟು ಸ್ವಲ್ಪ ಅನ್ನ ಅಂದರೆ ಒಂದು ಬೌಲಷ್ಟು ಅನ್ನಕ್ಕೆ ಇಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ನಮ್ಮನೇಲಿ ಇಬ್ಬರೇ ಇರೋದ್ರಿಂದ ನಾನು ಆ ಲೋಟ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ರೇಷನ್ ಅಕ್ಕಿ, ಯಾವುದೇ ಥರ ಸಣ್ಣ ಅಕ್ಕಿ ಅಲ್ಲ, ಯಾವುದೇ ಥರ ಅಲ್ಲ, ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅದು. ಇದಕ್ಕೆ ಸ್ವಲ್ಪ ಮೆಂತ್ಯ ಆ್ಯಂಡ್ ಉದ್ದಿನ ಬೇಳೆ ಎರಡೂ ಹಾಕಿ ನೆನೆ ಹಾಕೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಈಗ ನಾನು ಬೆಳಗ್ಗೆ ಎದ್ದು ಈಗ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರೆಲ್ಲ ತೆಗ್ದು ತೊಳ್ದು ಇದನ್ನು ಸಣ್ಣಕ್ಕೆ ರುಬ್ಕೊಬರ್ತೀನಿ. ನೆನಪಿರಲಿ, ಸ್ಟಾರ್ಟಿಂಗ್ ರುಬ್ಬಿದಾಗ ಫುಲ್ ಸಣ್ಣಕ್ಕೆ ರುಬ್ಬಿ, ಆಮೇಲೆ ಸ್ವಲ್ಪ ದಪ್ಪಕ್ಕೆ. ಈ ರೀತಿ ತುಂಬ ಚೆನ್ನಾಗಿ ಬಂತು ದೋಸೆ, ಮಾತ್ರ ವೆರಿ ವೆರಿ ಟೇಸ್ಟಿ ಆಗಿತ್ತು. ಇದು ಮಾಡಿದ ಮೇಲೆ ನಾನು ಅಂದರೆ ತಿಂದ ಮೇಲೆ ಎಡಿಟಿಂಗ್ ಮಾಡ್ತಿರೋದು. ಒಂದು ಸ್ವಲ್ಪ ಉಪ್ಪಾಕಿ, ಸ್ವಲ್ಪ ಉಪ್ಪಾಕಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಹೋಟ್ಲಲ್ಲೂ ಅಷ್ಟೇ ಇದನ್ನು ಟ್ರೈ ಮಾಡ್ತಾರೆ. ದೋಸೆ ಚೆನ್ನಾಗಿ ಬರಲಿ, ಗರ್ಗರಿ ಬರಲಿ, ಟೇಸ್ಟ್ ಬರಲಿ ಅಂತ ಏನಪ್ಪ ಅಂದರೆ ಒಂದು ಸ್ಪೂನಷ್ಟು ಸಕ್ಕರೆ. ಓಕೆ, ಉಪ್ಪು ಹಾಕಿದ್ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ನೋಡಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿ ರಾತ್ರಿ ಓವರ್ ನೈಟ್ ಬಿಟ್ಬಿಡಿ ಫ್ರೆಂಡ್ಸ್. ಓವರ್ ನೈಟ್ ನಾನು ಈ ಥರ ಫುಲ್ಲು ಅಲ್ಲಾಡಿಸಿ ಅಂದರೆ ನೆನೆಸ್ಬಿಟ್ಟು ಬಿಡ್ತೀನಿ. ನಿಮಗೆ ದೋಸೆ ಟೇಸ್ಟ್ ಬರಬೇಕು, ಮಸಾಲೆ ದೋಸೆ ಥರ ಬೇಕು ಅಂದರೆ ನೀವು ಸಕ್ಕರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಹಂಚ್ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಹಂಚ್ ಚೆನ್ನಾಗಿ ಕಾಸಿ ಫ್ರೆಂಡ್ಸ್. ದೋಸೆ ಗರ್ಗರಿ ಬರಬೇಕು ಅಂದರೆ ಫಸ್ಟೇ ಎಣ್ಣೆ ಹಚ್ಚಬಾರ್ದು, ನೆನ್ಪಿಟ್ಕೊಳ್ಳಿ. ಸೊ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ನಾನು ದೋಸೆನ ಬಿಡ್ತಾ ಇದ್ದೀನಿ. ನಾನು ಹೇಗೆ ಬಂತು ಫ್ರಾಂಕ್ ಆಗಿ ಹಾಗೆ ತೋರಿಸ್ತೀನಿ, ಯಾವುದೇ ಥರ ಮುಚ್ಚುಮರೆ ಏನು ಮಾಡಲ್ಲ. ಇದೇ ಫಸ್ಟು ದೋಸೆ. ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮೇಲ್ಗಡೆ ಹಾಕಿ. ಎಣ್ಣೆ ಹಾಕ್ದಷ್ಟು ತುಂಬಾ ರುಚಿ ಆ್ಯಂಡ್ ಕರಂ ಕರಂ ಬರುತ್ತೆ. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಕೊಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು ಅಂದರೆ ಚೆನ್ನಾಗಿ ಕಾಯಬೇಕದು. ಓಕೆ, ನಿಮಗೆ ಸೀದಿದ್ದಿರೋದು ಇಷ್ಟ ಈ ಥರ ಟ್ರೈ ಮಾಡಿ, ವೆರಿ ಟೇಸ್ಟಿ. ಬಟ್ ಸ್ವಲ್ಪ ಸೀದೋಗಿದೆ ಫ್ರೆಂಡ್ಸ್ ಇವತ್ತಂದು ದೋಸೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ನನ್ನಷ್ಟು ಅಂದರೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋದು ನಾನು, ಇಷ್ಟೊಂದು ಸೇದಿಸ್ಬೇಡಿ. ಆ್ಯಂಡ್ ಯಾವ ರೀತಿ ಮಸಾಲೆ ದೋಸೆ ಇರುತ್ತೋ ಅದೇ ಟೇಸ್ಟು, ಅದೇ ಕಲ್ಲರು, ಅದೇ ಇದು. ಓಕೆ, ಅದೇನಂತಾರೆ ನಂಗೆ ಗೊತ್ತಿಲ್ಲ, ಬಟ್ ವೆರಿ ಟೇಸ್ಟಿಯಾಗಿತ್ತು. ತಿನ್ಬಾ, ಕುಚ ಕುಚ ಒಂದು ತಿಂತೀಯಾ? ನಾನೇ ತಿನ್ನಿಸ್ತೀನಿ ಫ್ರೆಂಡ್ಸ್. ನನಗೆ ತುಂಬ ದಿನದಿಂದ ಒಂದೆರಡು ಕಮೆಂಟ್ ಬರ್ತಿತ್ತು, ಅದೇನಪ್ಪ ಅಂದರೆ ಈಸಿಯಾಗಿ ಐಲೈನರ್ ಅಪ್ಲೈ ಮಾಡೋದು ತಿಳಿಸ್ಕೊಡಿ ಅಂತ. ಬನ್ನಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ಐಲೈನರ್ ತೊಗೊಳ್ಳಿ ಅಂದರೆ ಮುಚ್ಚುಳ ತೆಗ್ದು ಅದರಲ್ಲಿರೋ ಎಕ್ಸ್ಟ್ರಾಸ್ ಎಲ್ಲ ತೆಗೀರಿ ಅಂತ ಹೇಳ್ತೀನಿ. ಫುಲ್ಲು ತೆಗೆದ್ಬಿಡಿ. ನಾನು ಅವತ್ತಲ್ಲ ಇದು ಶೂಟ್ ಮಾಡಿರೋದು, ಅವ್ರು ಕೇಳಿದಾಗಲೇ ಶೂಟ್ ಮಾಡಿದೆ, ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಓಕೆ, ಫುಲ್ಲು ಕಣ್ಮುಚ್ಚಿ ಕಣ್ಮುಚ್ಚಿ ಕೆಳಗೆ ನೋಡ್ತಿರ್ಬೋದು, ಕೆಳಗೆ ನೋಡ್ತಿರ್ಬೇಕು ನೀವು. ಓಕೆ, ಆ್ಯಂಡ್ ಹಚ್ಕೋಬೇಕಾರ ಈ ರೀತಿ ಕಣ್ಣೆಲ್ಲ ಮಾಡಬಾರ್ದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟು.
ಫಸ್ಟು ನೀವು ಯಾವ ರೀತಿ ಶೇಪ್ ಮಾಡ್ಕೋತೀರ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂದರೆ ಈ ಥರ, ಓಕೆ, ನಿಮ್ಗೆ ಯಾವ ಥರ ಬೇಕು ಆ ಥರ ಶೇಪ್ ಮಾಡ್ಕೊಳ್ಳಿ. ಈ ನಾನು ಇನ್ನೂ ಕ್ಲಿಯರಾಗಿ ಅರ್ಥ ಹಚ್ಕೋತೀನಿ ಕನ್ನಡಿ ಮುಂದೆ. ಇಲ್ಲಿ ಕನ್ನಡಿ ಇಲ್ಲ, ಓಕೆ, ನಾನು ಹಾಗೆ ಹಚ್ಕೋತಾ ಇರೋದು, ಓಕೆ, ನೋಡ್ತಾ ಇಲ್ಲ, ಏನಿಲ್ಲ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಮಧ್ಯದಿಂದ ತಗೊಂಡು ಅದಕ್ಕೆ ಅಟ್ಯಾಚ್ ಮಾಡಿ, ಆಮೇಲೆ ಇದನ್ನು ಫುಲ್ ಫಿಲ್ ಮಾಡಿ ಇಷ್ಟೇ ಫ್ರೆಂಡ್ಸ್. ತುಂಬಾ ಈಸಿ ಅಂದ್ಕೊಳ್ಳಿ ಐಲೈನರ್ ಅಪ್ಲೈ ಮಾಡೋದು, ಕಲ್ತ ಮೇಲೆ ಸಖತ್ ಇದೆ. ನೀವೇ ನನಗೆ ಬಂದು ಕಮೆಂಟ್ ಮಾಡ್ತೀರಾ, ನನಗೂ ಫಸ್ಟ್ ಆಗಿ ಅನಿಸ್ತಿತ್ತು, ಬಟ್ ನಾನು ಟ್ರೈ ಮಾಡ್ತಾ ಮಾಡ್ತಾ ಬಂದಿದೆ ಇಷ್ಟೇ ಫ್ರೆಂಡ್ಸ್. ಓಕೆ, ನಿಮಗೆ ಇದು ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು ಯಾವ ರೀ, ಫುಲ್ಲು ಇದನ್ನು ಕವರ್ ಮಾಡ್ಕೊಳ್ಳಿ. ನಿಮಗೆ ದಪ್ಪ ಬೇಕಾದರೆ ದಪ್ಪ, ಸಣ್ಣ ಬೇಕಾದರೆ ಸಣ್ಣ ಕೂಡ ಹಚ್ಕೋಬೋದು. ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೂ ನಿಮಗೆ ಅರ್ಥ ಆಗೋ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇನ್ನೂ ಬೇರೆ ಬೇರೆ ಥರ ಅಪ್ಲೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇ ನೋಡ್ತಾ ಇರ್ಬೋದು ಹೆಣ್ಣಿಗೆ ಅಂದಾನೆ ಕಣ್ಣು, ಓಕೆ, ಯಾವ ರೀತಿ ಮುದ್ದ ಕಾಣಿಸ್ತಿದೆ ಅಂತ. ಥ್ಯಾಂಕ್ ಯು.